ಟ್ವೆಂಟಿ ಟ್ವೆಂಟಿಯಲ್ಲಿ ಆರಂಭವಾದ ಕೊರೋನಾ ರೂಪಾಂತರ ಪಡೆದುಕೊಳ್ಳುತ್ತಲೇ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭವಾದ ಎರಡನೇ ಅಲೆಯಂತೂ ಸಾಕಷ್ಟು ಸಾವು ನೋವು ಉಂಟು ಮಾಡುವ ಮೂಲಕ ಜಗತ್ತನ್ನೇ ನಡೆದಿಸಿತ್ತು ಇದೀಗ ಜೂನ್ ಹನ್ನೊಂದರಂದು ಕೊರೋನಾ ಹೊಸ ರೂಪಾಂತರಿ ಡೆಲ್ಟಾ ಪ್ಲಸ್ ನಮ್ಮ ದೇಶಕ್ಕೆ ಎಂಟ್ರಿ ಕೊಟ್ಟಿದೆ ಡೆಲ್ಟಾ ಪ್ಲಸ್ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆಯುತ್ತಿದ್ದು ಸೋಂಕಿನ ಕುರಿತು ತಜ್ಞರು ಕೆಲವು ಅಂಶಗಳನ್ನು ಕಲೆ ಹಾಕಿದ್ದಾರೆ ಇನ್ನು ಡೆಲ್ಟಾ ಪ್ಲಸ್ ಆತಂಕಕಾರಿ ವೈರಸ್ ಎಂದು ಕೇಂದ್ರ ಸರ್ಕಾರ ಕೂಡ ಘೋಷಿಸಿದೆ ಕೊರೋನಾದ ಬೇರೆ ರೂಪ ರೂಪಾಂತರಗಳಿಗಿಂತಲೂ ಡೆಲ್ಟಾ ಪ್ಲಸ್ ನೇರ ಶ್ವಾಸಕೋಶದ ಅಂಗಾಂಗಗಳಿಗೆ ವೇಗವಾಗಿ ವ್ಯಾಪ್ತಿಸುತ್ತೆ ಎಂದು ತಜ್ಞರು ತಿಳಿಸಿದ್ದಾರೆ ಕೊರೋನಾ ಸೋಂಕಿನ ಲಸಿಕೆ ಕಾರ್ಯಕ್ರಮದಲ್ಲಿ ರಾಷ್ಟೀಯ ತಾಂತ್ರಿಕ ಸಲಹಾ ಸಮಿತಿ ಮುಖ್ಯಸ್ಥ ಡಾ ಕೆ ಅರೋರಾ ಮಾತನಾಡಿದ್ದು ಡೆಲ್ಟಾ ಪ್ಲಸ್ ಬಗೆಗಿನ ಮಾಹಿತಿ ನೀಡಿದ್ದಾರೆ ಇದು ಬೇರೆ ರೂಪಾಂತರಗಳಿಗಿಂತ ಶ್ವಾಸಕೋಶಕ್ಕೆ ಬೇಗ ಆವರಿಸುತ್ತೆ ಆದರೆ ಇದು ಗಂಭೀರ ಸಮಸ್ಯೆ ಎಂದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ ದೇಶದಲ್ಲಿ ಇದುವರೆಗೂ ಐವತ್ತೊಂದು ಡೆಲ್ಟಾ ಪ್ಲಸ್ ಪ್ರಕರಣಗಳು ಕಂಡುಬಂದಿದೆ ಇದು ಎಷ್ಟರ ಮಟ್ಟ ಪರಿಣಾಮ ಬೀರುತ್ತದೆ ಎಂಬುದು ಇನ್ನು ತಿಳಿದು ಬಂದಿಲ್ಲ ಜೊತೆಗೆ ಇದು ಗಂಭೀರ ರೂಪ ಪಡೆದುಕೊಳ್ಳುತ್ತಾ ಎಂಬುದು ಸಹ ಇನ್ನು ತಿಳಿದು ಬಂದಿಲ್ಲ ಇನ್ನು ಲಸಿಕೆ ಪಡೆದಿದ್ದರೆ ಮೂರನೇ ಅಲೆಯನ್ನು ಪ್ರಭಾವವನ್ನು ನಿಯಂತ್ರಿಸಬಹುದು ಎಂದು ಅರೋರಾ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಕೊರೋನಾ ರೂಪಾಂತರಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಸಿಕೆ ಪಡೆಯುವುದು ಉತ್ತಮ ಶಶಿಕಲಾ ನ್ಯೂಸ್ ಡೆಸ್ಕ್ ಒನ್ ಪ್ಲಸ್ ನ್ಯೂಸ್ ಬೆಂಗಳೂರು